ಬೆಂಗಳೂರಿನಲ್ಲಿ ನಿನ್ನೆ ಸಂಭವಿಸಿದ ಭಾರಿ ಅಗ್ನಿ ದುರಂತ ಕೊನೆಗೂ ತಹಬದಿಗೆ ಬಂದಿದೆ. ಬೆಂಕಿಯ ಅಬ್ಬರ ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ಬೆಂಕಿ ನನ್ಸೋದಕ್ಕೆ ಇಡೀ ಬೆಂಗಳೂರಿನ ಎಲ್ಲಾ ಅಗ್ನಿಶಾಮಕ ವಾಹನಗಳನ್ನು ಬಳಸಿಕೊಳ್ಳಲಾಗಿತ್ತು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಮಧ್ಯಾಹ್ನ ಸಂಭವಿಸಿದ ಅಗ್ನಿ ದುರಂತ ಕಳೆದ ಒಂದೂವರೆ ವರ್ಷಗಳಿಂದ ನಗರದಲ್ಲಿ ಸಂಭವಿಸಿದ ಅತಿ ದೊಡ್ಡ ದುರಂತವಾಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಖಾನೆಯ ನೆಲ ಅಂತಸ್ತಿನಲ್ಲಿರುವ ಜನರೇಟರ್ನಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಸಂಭವಿಸಿದ ಸ್ಫೋಟ ಇಡೀ ಕಾರ್ಖಾನೆಯನ್ನ ಆಹುತಿ ತೆಗೆದುಕೊಳ್ತು. ಬೆಂಕಿ ನಂದಿಸಲು ಅರಸಾಹಸ ನಡೆಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರೋಬರಿ 52 ವಾಹನಗಳನ್ನು ಬಳಸಿಕೊಂಡ್ರು. ಮಧ್ಯರಾತ್ರಿ 3 ಗಂಟೆವರೆಗೂ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿ ಕೊನೆಗೆ ಬೆಂಕಿಯನ್ನು ತಹಬದಿಗೆ ತರುವಲ್ಲಿ ಯಶಸ್ವಿಯಾದರು. ಇಲ್ಲಿದ್ದಂಥ ಒಬ್ಬ ಎಂಜಿನಿಯರ್ ನಮಗೆ ಮಾಹಿತಿ ಕೊಟ್ಟರು. ಅವರು ಟಾಪ್ ಫ್ಲೋರಲ್ಲಿ ಕೆಲಸ ಮಾಡ್ತಾಯಿದ್ರು. ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಇಮಿಡಿಯೇಟ್ಲಿ ಅವರು ಕೆಳಗೆ ಬಂದಿದ್ದಾರೆ. ಇದು ಬಂದ ಎಲ್ಲ ಕಾರ್ಮಿಕರು ಕೂಡ ಈ ಫ್ಯಾಕ್ಟ್ರಿಯಿಂದ ಹೊರಗೆ ಬಂದಿದ್ದಾರೆ. ಸುಮಾರು 100-150 ಜನ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಅಂತ ಹೇಳಿದ್ದಾರೆ. 3 ಮಹಡಿಗಳನ್ನು ಹೊಂದಿರುವ ಬಿಲ್ಡಿಂಗ್ನ ನೆಲಮಾಳಿಗೆಯಲ್ಲಿ ಚಪ್ಪಲಿ ತಯಾರಿಕೆಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿತ್ತು. ಪಾಲಿಉರ್ತೈನ್, ಪಾಲಿಯಾಲ್ಗಳಂತಹ ರಾಸಾಯನಿಕ ವಸ್ತುಗಳಿದ್ದರಿಂದ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಲು ಕಾರಣವಾಗಿದೆ. ಒಬ್ಬ ಮುಖ್ಯ ಅಗ್ನಿಶಾಮಕ ದಳದ ಅಧಿಕಾರಿ, 3 ರಕ್ಷಣಾಧಿಕಾರಿ ಸೇರಿದಂತೆ ಒಟ್ಟು 200ಕ್ಕೂ ಹೆಚ್ಚು ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಶ್ರಮಿಸಿದ್ದಾರೆ. ಇಲ್ಲಿನ ತೀವ್ರತೆಯನ್ನ ನೋಡಿಬಿಟ್ಟು ಇಮಿಡಿಯೇಟ್ಲಿ ಮತ್ತೆ 4 ಗಾಡಿಗಳನ್ನು ಕಳಿಸಿದ್ವಿ. ಮತ್ತೆ ಇಲ್ಲಿಗೆ ಬಂದಂತಹ ಅಧಿಕಾರಿಗಳು ಹೇಳಿದ್ರು ಬಹಳ ತೀವ್ರ ಸ್ಥಳದ ಅಗ್ನಿ ಅನಾಹುತ ಆಗಿದೆ ಅಂತೇಳಿ. ಹಾಗಾಗಿ 4.5 ಅಷ್ಟೊತ್ತಿಗೆ ನಾವು ಸುಮಾರು 18 ಗಾಡಿಗಳನ್ನ ಇಲ್ಲಿಗೆ ಕಳಿಸಿದ್ವಿ. ಸಂಜೆ ಹೊತ್ತಿಗೆ ಹಠಾತ್ ಆಗಿ ಕೆಲ ಕಾಲ ಭಾರಿ ಮಳೆ ಬಂದಿದ್ದರಿಂದ ಬೆಂಕಿ ಆರ್ಭಟ ಸ್ವಲ್ಪ ತಣ್ಣಗಾಯಿತು. ಆದರೂ ಕೂಡ ಮಧ್ಯರಾತ್ರಿಯವರೆಗೂ ಬೆಂಕಿ ನಂದಿಸುವಲ್ಲಿ ತಲ್ಲೀನರಾದ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಾರ್ಯ ಮೆಚ್ಚುವಂತದ್ದು. ಘಟನೆಯಲ್ಲಿ ಒಬ್ಬ ಅಗ್ನಿಶಾಮಕ ಸಿಬ್ಬಂದಿಗೆ ಗಾಯವಾಗಿದ್ದನ್ನು ಹೊರತುಪಡಿಸಿದರೆ ಮತ್ಯಾವ ಅನಾಹುತವೂ ಸಂಭವಿಸಿಲ್ಲ. ದುರಂತಕ್ಕೆ ಕಟ್ಟಡದ ಮಾಲೀಕರ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಈ ಸಂಬಂಧ ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರವಿಕುಮಾರ್, ಸುವರ್ಣ ನ್ಯೂಸ್, 24/7, ಬೆಂಗಳೂರು.